ಕೃಷ್ಣ ಕುಮಾರ್ ಈ ಮಾತು ಹೇಳಕ್ಕೆ ನಾಚಿಕೆ ಆಗಬೇಕು ಧಿಕ್ಕಾರ ಇರಲಿ ಕೃಷ್ಣ ಕುಮಾರ್ ಅವರಿಗೆ ಅದು ಯೋಗ್ಯತೆ ಇರಬೇಕು ಅವರಿಗೆ ಯೋಗ್ಯತೆ ಇರಬೇಕು ಅದನ್ನಲ್ವಾ ಅಣ್ಣನಿಗೆ ಚೂರಿ ಹಾಕುವಂತದ್ದು ಗೌರವನ ಅಣ್ಣನಿಗೆ ಚೂರಿ ಹಾಕುವಂತದ್ದು ರಾತ್ರಿ ಚೂರಿ ಹಾಕುವಂತದ್ದು ಗೌರವನ ಸೊ ಕೃಷ್ಣ ಕುಮಾರ್ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇಲ್ಲ ದೇವೇಗೌಡರು ಬಾಗಿಲನ್ನು ಮನೆ ತಟ್ಟಿಲ್ಲ ಅಂತ ಅನ್ನೋದಕ್ಕೆ ಕ್ಲಿಪ್ಪಿಂಗ್ಸ್ ಬೇಕಂದ್ರೆ ಕಳಿಸ್ಕೊಡ್ತೀನಿ ನಾನು ನಿಮಗೆ ಯಾವಾಗ ಮುದ್ದಣ್ಣೇಗೌಡರು ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಆದ್ರು ಜಾಯಿನ್ ಆದ ಎರಡು ಮೂರು ದಿನದಲ್ಲೇ ಆರೋಗ್ಯ ವಿಚಾರ ಮಾಡಲಿಕ್ಕೆ ಹೋಗಿದ್ದೆ ಅಂತ ನೆಪ ಹೇಳಿಕೊಂಡು ದೇವೇಗೌಡರನ್ನು ಭೇಟಿ ಮಾಡಿರುವಂಥದ್ದು ಸುಳ್ಳ ಅದರ ಅವಶ್ಯಕತೆ ಇಲ್ಲ ನಾವು ಓಟ್ ಕೇಳ್ತಾ ಇರುವಂತದ್ದು ನಾವು ಮತದಾರರಿಗೆ ಮನವೊಲಿಸ್ತಾ ಇರುವಂತದ್ದು ನಮ್ಮ ಪಕ್ಷದ ಕಾರ್ಯಕ್ರಮಗಳ ಆಧಾರದ ಮೇಲೆಗಡೆಗೆ ನಾವು ಚುನಾವಣೆ ಮಾಡ್ತಾ ಇರುವಂತದ್ದು ಜನತಾದಳದ ಪಕ್ಷದ ಕಾರ್ಯಕ್ರಮಗಳ ಯೋಜನೆಗೆ ಓಟ್ ಕೇಳ್ತಾ ಇರುವಂತದ್ದು ಆ ವಿಚಾರ ಇರುವಂತಹ ಸಂದರ್ಭದಲ್ಲಿ ಕೃಷ್ಣಕುಮಾರ್ ಮೇಲೆ ಹೇಳಿ ಅನುಕಂಪ ಗಿಟ್ಟಿಸಿಕೊಂಡು ಓಟ್ ಕೇಳುವಂತ ಸಂದರ್ಭ ನಮ್ಗಿಲ್ಲ ನಾನು ಮೂರು ಸತಿ ಸೋತಿದ್ದೇನೆ ಅಂತ ಹೇಳ್ಕೊಂಡು ಓಟಿರುವಂತವರು ಕೃಷ್ಣಕುಮಾರ್ ಅವರು ನನಗೆ ವಿಷ ಕೊಟ್ಬಿಡಿ ಅಂತ ಹೇಳ್ಕೊಂಡು ಓಟಿರುವಂತವ್ರು ಕೃಷ್ಣಕುಮಾರ್ ಅವರು ಆದ್ರೆ ರಾಜಕಾರಣ ನಾಗರಾಜನ್ ಅವರು 69 ರಾಜಕಾರಣ ಮಾಡ್ಕೊಂಡು ಬಂದಾಗಲಿಂದನೂ ಪಕ್ಷದ ಕಾರ್ಯಕ್ರಮಗಳು ಅಭಿವೃದ್ಧಿ ವಿಚಾರ ಆ ದೃಷ್ಟಿಯಲ್ಲಿ ಓಟನ್ನು ಕೇಳ್ತಾ ಇರುವಂತದ್ದು ಕೃಷ್ಣಕುಮಾರ್ ಈ ಮಾತು ಹೇಳಲಿಕ್ಕೆ ನಾಚಿಕೆ ಆಗಬೇಕು ಈ ರೀತಿಯಾದಂತಹ ಮಾತುಗಳು ಹೇಳಲಿಕ್ಕೆ ಕೃಷ್ಣಕುಮಾರಿಗೆ ನಾಚಿಕೆ ಆಗಬೇಕು ಧಿಕ್ಕಾರ ಇರಲಿ ಕೃಷ್ಣಕುಮಾರ್ ಅವರಿಗೆ 2008 ತನಕ ಕೃಷ್ಣಕುಮಾರ್ ಅವರು ನಾಗರಾಜನ್ ಅವರ ತಮ್ಮ ಅಂತೇಳಿ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದ ನಾಗರಾಜನ್ ಅವರಿಂದ ಎರಡು ಬಾರಿ ತುಮಕೂರು ಫೆಡರೇಷನ್ ಅಧ್ಯಕ್ಷ ಕೆಲಸ ಮಾಡಿದಂಥದ್ದು ನಾಗರಾಜನ್ ಅವರಿಂದ ಇದೇ ಕೃಷ್ಣಕುಮಾರ್ ಅವರು ಎರಡನೇ ಬಾರಿಗೆ ತುಮಕೂರು ಫೆಡರೇಷನ್ ಅಧ್ಯಕ್ಷನ ಮಾಡಲಿಕ್ಕೆ ಹೋಗುವಂತ ವಿಚಾರವಾದಾಗ ಅವತ್ತಿದ್ದಂತ ಸಮ್ಮಿಶ್ರ ಸರ್ಕಾರ ಧರ್ಮಸಿಂಗ್ ಅವರ ಸಮ್ಮಿಶ್ರ ಸರ್ಕಾರದೊಳಗಡೆಗೆ ಈ ವಿಚಾರಗಳು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅಂತದಲ್ಲಿ ಚರ್ಚೆ ಆದಂಥದ್ದು ಸೋನಿಯಾ ಗಾಂಧಿ ಅಂತದಲ್ಲಿ ಚರ್ಚೆ ಆದಂಥದ್ದು ಅದೆಲ್ಲ ಧಿಕ್ಕರಿಸಿಕೊಂಡು ಸನ್ಮಾನ್ಯ ರೇವಣ್ಣ ಅವರು ದೇವೇಗೌಡರು ನಾಗರಾಜನ ಆಶೀರ್ವಾದದಿಂದ ಎರಡನೇ ಬಾರಿಗೆ ಅವರು ಕೆಎಂಎಫ್ ಅಧ್ಯಕ್ಷ ಆದಂಥದ್ದು 2008 ರಾಜಕೀಯ ಅವರ ವಿಷಯಗಳನ್ನ ಈಡೇರಿಸಿಕೊಳ್ಳಕ್ಕೆ ಚೌಡೇಶ್ವರಿ ಹಬ್ಬದ ದಿನ ಚೌಡೇಶ್ವರಿ ಉಜ್ಜಿನಿ ಚೌಡೇಶ್ವರಿ ಕೊಂಡ ದಿನ ಬಿಫಾರ್ಮ್ ತೆಗೆದುಕೊಂಡು ಬಂದಂತದ್ದು ಕೃಷ್ಣಕುಮಾರ್ ಅವರು ಅನಿವಾರ್ಯ ತಂದೆಗೆ ಸಹಾಯ ಮಾಡಬೇಕು ತಂದೆ ಜೊತೆ ನಿಂತ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಮತ್ತು ನನ್ನ ತಮ್ಮ ಜಗದೀಶ್ ಅವರು ಅವತ್ತು ಪಕ್ಷ ಸಂಘಟನೆಗೆ ಇಳಿದಂತವು 2008 ಚೌಡೇಶ್ವರಿ ಹಬ್ಬದ ದಿನ ಯಾವಾಗ ಕೃಷ್ಣಕುಮಾರ್ ಬಿಜೆಪಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ತನಕ ನನ್ನ ತಂದೆಯವರು ನಾಗರಾಜನ್ ಅವರ ಎಲ್ಲ ಕೆಲಸ ಕಾರ್ಯಗಳಿರ್ಬೋದು ಎಲ್ಲ ರಾಜಕಾರಣ ಮಾಡ್ತಿದ್ದಂಥವ್ರು ನಾಗರಾಜನ್ ವಯಸ್ಸಾದ ತಂದೆ ತಾಯಿಂದ್ರಿಗೆ ಜೊತೆ ನಿಂತ್ಕೊಳ್ಳುವಂಥದ್ದು ಮಕ್ಕಳ ಕರ್ತವ್ಯ ಅಂತೇಳಿ ರಾಜಕಾರಣಕ್ಕೆ ಬಂದಂಥ ರಾಜಕಾರಣಕ್ಕಲ್ಲ ಸೇವೆಗೆ ಬಂದಂಥದ್ದು ಸೇವೆಗೆ ಬಂದಂತ ರಾಜಕಾರಣಕ್ಕೆ ಬಂದಂಥದ್ದಲ್ಲ ಸೇವೆಗೆ ಬಂದಂಥದ್ದು ವಿಷ ಬಿತ್ತುವಂಥದ್ದಲ್ಲ ಅವ್ರು ರಾಷ್ಟ್ರೀಯ ಪಕ್ಷದಲ್ಲಿದ್ದಾರೆ ನಾನು ಹೇಳಿದೆ 2010 ಮತ್ತೊಂದು ಕೃಷ್ಣಕುಮಾರ್ ಅವ್ರಿಗೆ ಹೇಳಿದೆ ತಪ್ಪಾಗಿದೆ ತಪ್ಪು ಮಾಡಿದಿರಾ ಬನ್ನಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹೇಳಿದೆ ಬನ್ನಿ ಎಲ್ಲ ಒಟ್ಟಾಗಿ ಮತ್ತೆ ಕೆಲಸ ಮಾಡ್ಕೊಂಡು ಹೋಗೋಣ ಇಲ್ಲ ಒಂದು ವಾರ ಬಿಟ್ಟು ಫೋನ್ ಮಾಡಿದ್ರು ಇಲ್ಲ ನಾನು ರಾಷ್ಟ್ರೀಯ ಪಕ್ಷದಲ್ಲಿದ್ದೇನೆ ರಾಷ್ಟ್ರೀಯ ಪಕ್ಷದವ್ರಿಗೆ ಇದ್ದಂಥವ್ರಿಗೆ ನಮ್ಮ ಅವಶ್ಯಕತೆ ಯಾಕಿದೆ ನನ್ನ ಬಗ್ಗೆ ಯಾಕೆ ಟೀಕೆ ಮಾಡ್ತಾರೆ ಅದು ಯೋಗ್ಯತೆ ಇರಬೇಕು ಅವರಿಗೆ ಯೋಗ್ಯತೆ ಇರಬೇಕು ಅದನ್ನಲ್ವಾ ಯಾವ್ದು 2008 ಬಿಟ್ಕೊಡ್ಬೋದಿತ್ತು ಅಂತ ನೀವು ಹೇಳ್ತೀರಾ 2010 ಜಿಲ್ಲಾ ಪಂಚಾಯತಿಯಲ್ಲಿ ಅವ್ರು ಸೋತರು 2013 ಅಸೆಂಬ್ಲಿಯಲ್ಲಿ ಅವ್ರು ಸೋತರು 2018 ಅಸೆಂಬ್ಲಿಯಲ್ಲಿ ಅವ್ರು ಸೋತರು ನಿರಂತರ 4 ಲಕ್ಷ ಎಲೆಕ್ಷನ್ ಸೋತಂತದ್ದು ನಾಗರಾಜನ್ ಅವರಿಂದ ಆಚೆ ಹೋದ್ಮೇಲೆ 1 ಎಲೆಕ್ಷನ್ಸ್ ಗೆದ್ದಿಲ್ಲ ಅವರು ಇಂಥ ಸಂದರ್ಭದಲ್ಲಿ ಅವರ ಪರಿಪಕ್ವತೆ ಎಷ್ಟಿದೆ ಅನ್ನೋದು ಅರ್ಥ ಆಗುತ್ತಲ್ಲ ಆ ಕಾರಣದಿಂದ ಅದು ಜನ ಮೆಚ್ಚಿ ಕೇಳಕ್ಕೆ ಹೋಗಿ ಓಟ್ ಕೇಳಕ್ ಗಿಮ್ಮಿ ಕಷ್ಟ ಅಣ್ಣನಿಗೆ ಚೂರಿ ಹಾಕುವಂತದ್ದು ಗೌರವನ ಇಲ್ಲ ನನ್ನ ಬಿಟ್ಕೊಡಿ ಅಂತ ಹೇಳ್ತಾರ ಕೇಳಿದಾರ ಅಣ್ಣನಿಗೆ ಚೂರಿ ಹಾಕುವಂತದ್ದು ರಾತ್ರಿ ಚೂರಿ ಹಾಕುವಂತದ್ದು ಗೌರವನ ಅದರಿಂದ ಕೃಷ್ಣಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಅವರ ರಾಜಕೀಯ ನೈತಿಕತೆ ಎಲ್ಲ ಕೇಳಲಿಕ್ಕೆ
ಅವರಿಗೆ ಆತ್ಮಗೌರವನೂ ಇಲ್ಲ ಬಹುಶಃ ಪುಕ್ಕಟ್ಟೆ ಪ್ರಚಾರಕ್ಕೆ ಸಿಂಪತಿಗಾಗಿ ಅಥವಾ ಅನುಕಂಪಕ್ಕಾಗಿ ಅವರು ಈ ರೀತಿಯಾದಂತಹ ಇಲ್ಲಸಲ್ಲದ ಆರೋಪಗಳನ್ನ ಮಾಡಬಹುದೇ ಹೊರತು ಅದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕ ಕೃಷ್ಣಕುಮಾರ್ ಅವಶ್ಯಕತೆ ನನ್ನ ಪಕ್ಷಕ್ಕಿಲ್ಲ ಮತ ಪ್ರಚಾರಕ್ಕಾಗಿ ಹೇಳ್ತಾ ಇರುವಂತದ್ದು ಮೂರು ಸತಿ ಸೋತಿದಾರಲ್ಲ ಈಗ ಆತಂಕ ಕಾಡ್ತಾ ಇದೆ ಅವರಿಗೆ ಇಲ್ಲಿ ಜನ ನನ್ನ ಕೈ ಬಿಡ್ತಾರೋ ಈಗ ಅವರು ರಾಷ್ಟ್ರೀಯ ನಾಯಕರುಗಳು ಏನ್ ತೀರ್ಮಾನ ತಗೋತಾರೋ ಆತಂಕ ಕಾಡ್ತಾ ಇದೆ ಜನಗಳ ಮಧ್ಯೆ ಉಳಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದಾರೆ ಅಷ್ಟ ಅದಕ್ಕೋಸ್ಕರ ಹೇಳ್ತಾ ಇರೋದು ಬಿಟ್ರೆ ಇದೆಲ್ಲ ಸುಳ್ಳು ಅಪಪ್ರಚಾರ ಅದ ಅವಶ್ಯಕತೆ ಇಲ್ಲ ಕೃಷ್ಣಕುಮಾರ್ ಡಿ ಕೃಷ್ಣಕುಮಾರ್ ಇಲ್ಲದೇ ಈ ತಾಲೂಕಿನಲ್ಲಿ ಜನತಾದಳ ಸದೃಢವಾಗಿದೆ ಜನತಾದಳ ಕೃಷ್ಣಕುಮಾರ್ ಇಂದನೇ ಎಂಎಲ್ಎ ಆಗಿದ್ದಾರೆ ಜನತಾದಳದ ಪಕ್ಷದವರು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಮ್ಮ ಅಧ್ಯಕ್ಷನ ಕೆಲಸ ಮಾಡಿದ್ದಾನೆ ನನ್ನ ತಮ್ಮ ತಾಲೂಕು ಪಂಚಾಯತ್ ಬೋರ್ಡ್ ಕೆಲಸ ಅಧ್ಯಕ್ಷನ ಕೆಲಸ ಮಾಡಿದ್ದಾನೆ ಡಿಸಿಸಿ ಬ್ಯಾಂಕ್ ನಮ್ಮ ಕೈಲಿದೆ ಟಿಎಪಿ ಸೆನ್ಸ್ ನಮ್ಮ ಕೈಲಿದೆ 36 ಗ್ರಾಮ ಪಂಚಾಯತಿಗಳಲ್ಲಿ 24ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳು ಜನತಾದಳದಿದೆ ಕೃಷ್ಣಕುಮಾರ್ ಇಂದ ಯಾವುದೂ ಇಲ್ಲ ಸೊ ಕೃಷ್ಣಕುಮಾರ್ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇಲ್ಲ